ವಿಹಾನ್ ಪುಟ, ಇದನ್ ಯಾವಾಗ್ಲೂ ನಿನ್ ಹತ್ರನೇ ಇಟ್ಕೋ. ಇದನ್ ನೋಡಿದಾಗ್ಲೆಲ್ಲ ನಿನಗೆ ನಿನ್ನ ಅಪ್ಪನ ನೆನಪಾಗುತ್ತೆ. ಯಾಕೆ ಏನಾಯ್ತು ಕಲೆಕ್ಟರ್ ಸಾಹೇಬ್ರೆ, ನಿಮಗೆ ಈ ಬಡ ಜನರಲ್ಲಿ ಯಾರಾದರೂ ಅಪರಾಧಿ ಕಾಣಿಸಿದ್ರೇನು ತಡೆಯಕ್ಕೆ ಹೇಳ್ತಾ ಇದ್ದೀರಿ? ಅಪರಾಧ ನಡೆಯೋದ್ರಲ್ಲಿತ್ತು ಅಣ್ಣವ್ರೆ, ಅದನ್ನೇ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ.
ನಾವು ಮೂಲತಃ ಗಡವಾಳದವರು ಅಣ್ಣವರೇ ಅಲ್ಲಿ ನಾಲ್ಕು ಧಾಮಗಳ ಯಾತ್ರೆ ಮುಕ್ತಾಯವಾಗುತ್ತೆ ಈ ಬ್ರಾಹ್ಮಣ ಭೋಜನ ಯಾವಾಗ ಮುಕ್ತಾಯ ಆಗೋದು ಅಂದ್ರೆ ದ್ರವ್ಯದಾನ ಮಾಡಾದ್ಮೇಲೆ ಅಲ್ವಾರ್ ಚಕ್ರೆ ನಾನು ಹೇಳಿದ್ದು ಸರಿದೆಯೋ ಇಲ್ವೋ ಹೌದು ಯಜಮಾನರೇ ಈ ಸಂಪ್ರದಾಯ ಹಿಂದಿನಿಂದಲೂ ನಡೆಕೊಂಡು ಬಂದಿದೆ ದ್ರವ್ಯದಾನ ಮಹಾದಾನ ಅಣ್ಣವ್ರೆ ನೋಡಿದ್ರ ಕೇಂಬ್ರಿಡ್ಜ್ ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾನೆ ಆದ್ರೂ ಭಾರತೀಯ ಸಂಸ್ಕಾರಗಳನ್ನ ಮರೆತಿಲ್ಲ ನಿಮಗೆ ತುಂಬಾ ಧನ್ಯವಾದಗಳು ನೀವು ನಮ್ಮನ್ನ ದೊಡ್ಡ ತಪ್ಪು ಮಾಡೋದ್ರಿಂದ ತಡೆದಿದ್ದೀರಾ ಮನೋಹರ್ ಅವರೇ ದ್ರವ್ಯದಾನ ತಟ್ಟೆ ತಗೊಂಡು ಬನ್ನಿ ಈ ಜಗತ್ತು ಕಾಣಿಸೋದನ್ನಷ್ಟೇ ಅರ್ಥ ಮಾಡ್ಕೊಳ್ಳುತ್ತೆ ಅಲ್ವಾಣ್ಣವರೇ ನಿಮ್ಮಿಂದ ನಮಗೂ ಸ್ವಲ್ಪ ಪುಣ್ಯ ಸಿಗಲಿ ಅಲ್ವಾ ಈ ಬಡವರ ಸೇವೆಯಲ್ಲಿ ನಮ್ಮದು ಸ್ವಲ್ಪ ಯೋಗದಾನ ಇರಲಿ ಈಗೇನಾಯ್ತವ ಇನ್ನೂ ತಿಂಡಿ ಕೊಡ್ತಾರಾ ಕಮಲೆ ಈಗ ಒಂದು ವಾರಕ್ಕಾಗುವಷ್ಟು ಊಟ ಸಿಗ್ತೈತೆ ಅಣ್ಣಯ್ಯ ಈ ಒಳ್ಳೆ ಕೆಲಸ ನಿಮ್ಮ ಕೈಯಿಂದ ನಡೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಲೆಕ್ಟರ್ ಸಾಹೇಬ್ರೆ ಅಲ್ಲ ನೀವೊಬ್ಬರೇ ಇಷ್ಟೊಂದು ಜನಕ್ಕೆ ಹೇಗೆ ಅನಿಸ್ತೀರಿ ಅಂತ ಒಂದ್ ನಿಮಿಷ ಮನೋಹರ ಹಾ ಕಲೆಕ್ಟರ್ ಸಾಹೇಬರು ಸಹಾಯ ಮಾಡು ಬಾ ಮನೋಹರ್ ಅವರಿಗೆ ಯಾಕೆ ತೊಂದರೆ ಕೊಡೋದು ಸಹಾಯ ತಗೋತೀನಿ ನಾನು ಆದ್ರೆ ಇವ್ರದಲ್ಲ ಮಕ್ಕಳು ದೇವ್ರ ಸ್ವರೂಪ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಬಾಪುಟ್ಟಿ ಯಾರನ್ನ ಕೇಳಿ ಈ ಹುಡುಗಿ ಆಚೆ ಹೋದ್ಲು ಹ ನನ್ಗೆ ಬೇಗ ಹೇಳಿ ಯಾರು ಇವಳನ್ನ ದೇವಸ್ಥಾನಕ್ಕೆ ಹೋಗಕ್ ಬಿಟ್ಟಿದ್ದು ಈಗ ಹೇಳ್ದೆ ಹೋದ್ರೆ ಚಾಟಿ ತಗೊಂಡ್ ಬಾರಿಸ್ತೀನಿ ಅವ್ರಿನ್ಯಾವತ್ತು ಇಂಥ ತಪ್ಪು ಮಾಡಬಾರ್ದು ಹೇಳು ಯಾರನ್ನ ಕೇಳಿ ಇವಳು ಆಚೆ ಹೋದ್ಲು ಅಮ್ಮವ್ರೇ ಅವಳಿಗೆ ದೇವಸ್ಥಾನಕ್ಕೆ ಹೋಗೋಕೆ ನಾನೇ ಹೇಳಿದ್ದು ನಿನಗೆ ಇಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ನ ಮನಸ್ಸಿಗೆ ಬಂದಿದ್ದೆ ಮಾಡೋ ಅಷ್ಟು ನಿನಗೆ ಇವಳ ಮೇಲೆ ತುಂಬಾ ಅನುಕಂಪ ಅಲ್ಲ ಈ ಹುಡುಗಿಗೆ ಏನ್ ಶಿಕ್ಷೆ ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತೀನಿ ಆದ್ರೆ ನಿನ್ನ ಶಿಕ್ಷೆನ ನೀನೇ ನಿರ್ಧಾರ ಮಾಡು ನಿನ್ನ 10 ವರ್ಷದ ನಿಯತ್ತಿಗೆ ಸಿಕ್ಕ ಉಡುಗೊರೆ ಇದು ಅದನ್ನ ನೀನು 10 ನಿಮಿಷದಲ್ಲಿ ಕಳ್ಕೊಂಡ್ಬಿಟ್ಟೆ ಇಲ್ಲ ಇಲ್ಲ ಇವೆಲ್ಲ ಸುಳ್ಳು ಅಜ್ಜಿ ಹೇಳ್ತಿರೋ ಸುಳ್ಳು ನಾನೇ ಸ್ವತಃ ಹೋಗಿದ್ದು ಗಿರ್ಜಾ ಜೀನ್ ಹೇಳಿಲ್ಲ ನೀವು ಶಿಕ್ಷೆ ಕೊಡಬೇಕು ಅಂತಿದ್ರೆ ನನ್ನ ಕೊಡಿ ಅವರು ಸರ ವಾಪಸ್
ಕೊಟ್ಬಿಡಿ. ಸುಮ್ಮನೆ ಇರು, ಮಧ್ಯ ಮಾತಾಡಬೇಡ. ಇದನ್ನ ನಾಳೆ ಬಂದಿರೋ ಅತಿಥಿಗಳು ಹೋದ ಮೇಲೆ ವಿಚಾರಿಸ್ತೀನಿ. ಅಲ್ಲಿವರೆಗೂ ಒಂದು ವಿಷಯ ನೆನಪಿಟ್ಕೋ, ಅತಿಥಿಗಳ ಎದುರು ಬರೋ ಧೈರ್ಯ ತೋರಿಸಿದ್ರೆ ಈ ನಿನ್ನ ತಲೆ ಕೂದಲಿದೆಯಲ್ಲ ಇದನ್ನ ಕತ್ತರಿಸಿ ನಿನ್ನ ತಲೆ ಬೋಳಿಸ್ಬಿಡ್ತೀನಿ. ಅರ್ಥ ಆಯ್ತಾ?